ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇದು ಹೇಮಂತ್ ಸರ್ ಅಂದ್ಬಿಟ್ಟು, ಇವರು ಕಡೂರಿಂದ, ಶಿವಮೊಗ್ಗ ತಾಲೂಕು. ಇವ್ರ ಹತ್ರ ನಮ್ಮ ಅಕ್ಕಿ ಆಡಿರೋದಕ್ಕೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹೇಮಂತ್ ಸರ್, ತುಂಬಾ ಥ್ಯಾಂಕ್ಸ್ ಹೇಮಂತ್ ಸರ್, ನೀವು ವಿಡಿಯೋ ಮಾಡಿ ಕಳಿಸಿರೋದಕ್ಕೆ. ಹಲೋ ಡೇನಿಯಲ್ ಸರ್, ಇದು ನೀವು ಒಂದು 3-4 ತಿಂಗಳಿಂದ ಇದು ಕವಾ ಗುಲ್ದಾರ್ ಕೊಟ್ಟಿದ್ರಿ, ಗಂಟುಪಟ್ಟ 8 ಕಲಿಪಟ್ಟ ಕೊಟ್ಟಿದ್ರಿ, 8 ಕಲಿಪಟ್ಟ. ನಾನು ಸ್ಟಾರ್ಟಿಂಗ್ ಬಿಟ್ಕೊತ ಬಂದೆ, ಫಸ್ಟು ಸ್ಟಾರ್ಟಿಂಗ್ ಒಂದು 1/2 ಗಂಟೆ, ಆಮೇಲೆ 1 ಗಂಟೆ, ಆಮೇಲೆ 2 ಗಂಟೆ, ಆ ಥರ ಹಾರ್ಕೊಂಬಂತು. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಹಾರಿಸಿದ್ದೆ, 12:16 ಇಳಿತು. ಬಟ್ ಇವತ್ತು 4:16 ಟೈಮ್ ಮಾಡಿದೆ ಈ ಗವಾ ಗುಲ್ದಾರ್. ಥ್ಯಾಂಕ್ ಯು ಡೇನಿಯಲ್ ಸರ್, ನಿಮ್ಮ ಹತ್ರ ಸುಮಾರು ಒಳ್ಳೆ ಅಕ್ಕಿಗಳನ್ನು, ಒಂದು 5-6 ಅಕ್ಕಿ ತೊಗೊಂಡಿದ್ದೀನಿ, ಈಗ ಸದ್ಯಕ್ಕೆ ಇದೊಂದು ಬಿಟ್ಟಿದ್ದೀನಿ, ನೆಕ್ಸ್ಟು ಮತ್ತೆ ಇನ್ನೂ ಬಿಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸ್ವಲ್ಪ ಆಚೆವರೆಗೂ ಹೋಗ್ಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ಯುಗಾದಿ ಹಬ್ಬದ ದಿವಸ ವಿಡಿಯೋ ಹಾಕೋಕ್ಕಾಗಿಲ್ಲ. ಈ ವಿಡಿಯೋ ಯುಗಾದಿ ಹಬ್ಬದ ದಿವಸ ಹಾಕ್ಬೇಕಿತ್ತು. ಒಂದಕ್ಕಿಂತ ಒಂದು ಬೆಸ್ಟ್ ಆಫರ್ ಕೊಡ್ತೀನಿ, ನಮ್ಮ ಶೋಕ್ದಾರ್ಗಳ ಮನೆಯಲ್ಲಿ ಒಳ್ಳೊಳ್ಳೆ ಅಕ್ಕಿಗಳು ಟೈಮ್ ಮಾಡಲಿ ನಮ್ಮದು ಅಂತ. ನಮ್ಮ ಅಕ್ಕಿಗಳು ಯಾರೇ ಇಸ್ಕೊಂಡ್ರು ಅವ್ರ ಮನೇಲಿ ಒಂದು ಒಳ್ಳೆ ಟೈಮ್ ಮಾಡಲಿ.
ಒಂದು 5th place 6th place ಟೂರ್ನಮೆಂಟಲ್ಲಿ ಬರಲಿ ಅಂದ್ಬಿಟ್ಟು ವಿಡಿಯೋ ಮಾಡೋದು ನಾವು. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಾ, ಹೇಮಂತ್ ಸರು ಕಡೂರಿಂದ ಅವ್ರು ನಮ್ಮ ಅಕ್ಕಿನ ಒಂದು 4 ಗಂಟೆ ಚಿಲ್ಲರೆ ಆಡಿಸಿದ್ರು. ಅವ್ರಿಗೆ ನಾವು ಈ ಅಕ್ಕಿನ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. 1.5 ದಸ್ತದ್ದು ಕತಂಗು ಗಂಡಿದು ಆಡಿರೋ ಟೈಮ್ ಬಂದ್ಬಿಟ್ಟು 5-5.5 ಗಂಟೆ ಹಿಂಗೆ ಆಡಿದೆ. ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಹೇಮಂತ್ ಸರವರು ಈ ಅಕ್ಕಿನ ಬಿಟ್ಬಿಟ್ಟು ಒಂದು ಒಳ್ಳೆ ಟೈಮ್ ಮಾಡಲಿ ಈ ವರ್ಷ ಟೂರ್ನಮೆಂಟ್ಗೆ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಈ ಕತಂಗ್ನ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಹೇಮಂತ್ ಸರ್, ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ನೋಡಿದ ತಕ್ಷಣ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀನಿ ಕಡೂರಿಗೆ. ಈ ಅಕ್ಕಿನ ಬಿಡಿ, ಬಿಟ್ಬಿಟ್ಟು ಒಂದು ಒಳ್ಳೆ ಲಾಂಗ್ ಟೈಮು ಬಿಟ್ಬಿಟ್ಟು ಮತ್ತೆ ನೀವು ವಿಡಿಯೋ ಮಾಡಾಕಿ ಹೇಮಂತ್ ಸರ್, ಅಷ್ಟು ಕೇಳ್ಕೊತೀನಿ ನಾನು. ಈ ಅಕ್ಕಿ ನಿಮ್ಮ ಮನೇಲಿ ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು ಈ ಅಕ್ಕಿನ ಕಡೂರಿಂದ ನಮ್ಮ ಹೇಮಂತ್ ಸರ್ಗೆ ಗಿಫ್ಟಾಗಿ ಕೊಡ್ತಾ ಇರೋದು. ಇವಾಗ ಏನು ನನ್ನ ಕತಂಗಲ್ಲಿ ಗಂಟು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಗಲ್ ಟೇಲ್ ಬರುತ್ತೆ, ರೆಡಿಯಾಗಿ ಆರಿಸ್ತಾ ಇದ್ದೀನಿ ಅಕ್ಕಿ. ಇವಾಗ ರೆಕ್ಕೆ ಕಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು, ಇಲ್ಲಿ ಲಾಲ್ ಕಟ್ಟೆಲ್ಲ ಚೆನ್ನಾಗಿರುತ್ತೆ, ವೈಬ್ರೇಷನು ಚೆನ್ನಾಗಿರುತ್ತೆ, ಲೆಂತ್ ವೈಸು ಚೆನ್ನಾಗಿರುತ್ತೆ, ಎದೇನೋ ಅಗ್ಲ ಇದೆ, ತಲೆಶೆಪ್ಪು ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಒಳ್ಳೆ ಫ್ಲೈಯರೈಸೇಷನ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು. ಇದನ್ನು ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಅಗ್ಲ ಕಣ್ಣು, ಔಟ್ರಿಂಗ್ ನೋಡ್ಬೋದು, ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಓಪನ್ ಆಗಿದೆ, ಎದ್ದು ಕಾಣುತ್ತೆ. ಅದು ಪಕ್ಕದಲ್ಲಿ ಕ್ರ್ಯಾಕ್ಸು ತುಂಬ ಚೆನ್ನಾಗಿದೆ. ಅನಾರೇನದು ಪಿಂಕಿಶ್ ಆಗಿ ಲೈಟ್ ಆಗಿದೆ. ಒಂದು ಒಳ್ಳೆ ಫ್ಲೈಯರ್ ಐಶೇನು ಹಕ್ಕಿ ಇದು. ಹೇಮಂತ್ ಸರ್ ವಿಡಿಯೋ ನೋಡ್ತಾರೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ರಿಂಗ್ ನಂಬರ್ 687. ಫ್ರೆಂಡ್ಸ್, ಇದು ಕರೆ ದುಮ ರೇಗ್ದಾರು ಗಂಡು, ಬಾದಾಮಿ ಶೀಟ್ ಕಣ್ಣಲ್ಲಿರುತ್ತೆ. 1.5 ದಸ್ತದ ಗಂಡಿದು ರೆಡಿಯಾಗಿ ಆಡ್ತಿರೋ ಟೈಮ್ ಬಂದ್ಬಿಟ್ಟು 4 ಗಂಟೆ 4.5 ಗಂಟೆ ಹಿಂಗೆ ಆಡ್ತಾ ಇದೆ. ಬಾಜಿ ಬಂದ್ಬಿಟ್ಟು 2-3 ಗಟ್ಟಿ ಏಟು ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹಿಂಗೆ ಹೋಗ್ತಾರೆ ಅಕ್ಕಿದು. ಇದನ್ನು ಓಡಿಸ್ಕೊಂಬಂದರೆ ಟೈಮು ಜಾಸ್ತಿ ಆಗುತ್ತೆ. ಟೋಟಲಾಗಿ ಒಂದು ಫ್ಲೈಯರೈಷನ್ ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಇರೋದು ಕಣ್ಣು, ಬಾದಾಮಿ ಶೇಡ್ ಕಣ್ಣು, ದುಮಾಲಿ ರೇಗ್ದಾರ್ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಉಗಾದಿ ಆಫರ್ ಅಂದ್ಬಿಟ್ಟು 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಸಾವಿರ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ದುಮಾಲಿ ರೇಗ್ದಾರ್ ಗಂಡಿದು. ಓಡಿಸ್ಕೊಂಬಂದರೆ ಟೈಮು ಇನ್ನೂ ಜಾಸ್ತಿ ಆಗುತ್ತೆ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ, ಏನು ಕಿತ್ಕೊಳ್ಳೋದು ಬೇಡ. ಹೆಂಗಿದೆಯೋ ಹಂಗೆ ಬಿಡ್ಕೊಂಬಂದ್ರೂ ಆಯಿತು. ಬೇಗ ಕಳ್ಳಾಗೋ ಲೈನ್ ಇದು, ಮಿಸ್ ಮಾಡ್ಕೊಂಬಿಡಿ. ಒಂದು ಒಳ್ಳೆ ಹಕ್ಕಿ 2,000 ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡ್ತಾರೋ ಗಂಡಿದು, ಧೂಮಾಲಿ ರೇಗ್ದಾರ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಧೂಮಾ ರೇಗ್ದಾರ್ ಗಂಡು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಒಂದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ಮೀಡಿಯಂ ಲೆಂತು ಅಗ್ಲ ಇದೆ. ಬಣ್ಣ ನೋಡ್ಬೋದು ಧೂಮಾ ಮೇಲೆ ರೇಗ್ದಾರ್ ಬಣ್ಣ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ನೋಡಿ, ಇಲ್ಲಿಂದಲೇ ಕ್ವಾಲಿಟೀಸ್ ಎಷ್ಟು ಎದ್ದು ಕಾಣುತ್ತೆ ಅಂತ. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು. ಒಳ್ಳೆ ಕ್ವಾಲಿಟಿ ಫ್ಲೈಯರ್ ಐಶೇನ್ ಅಕ್ಕಿ ನೋಡ್ಬೋದು ಇಲ್ಲಿ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಕಾಣಲ್ಲ ನಿಮಗೆ. ಪುತ್ಲಿ ಸುತ್ತಲೂ ಲೈಟಾಗಿದೆ, ಗ್ರೇ ಕಲರು ಕಾರ್ಬನ್ ಶೇಡು. ಕಣ್ಣಲ್ಲಿ ಸ್ಪಾಟ್ಸು ಡಾಟ್ಸು ಇವೆಲ್ಲ ನೋಡ್ಬೋದು, ಕಪ್ಪು ಡಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಔಟ್ರಿಂಗು ಬ್ಲ್ಯಾಕು ಗ್ರೇ ಕಲರಲ್ಲಿ ಎದ್ದು ಕಾಣುತ್ತೆ, ಚೆನ್ನಾಗಿದೆ. ಅಗ್ಲ ಕಣ್ಣಿನ ಹಕ್ಕಿ ಇದು, ಒಂದು ಒಳ್ಳೆ ಫ್ಲೈಯರೈಷನ್ ಅಂತ ಹೇಳ್ತೀವಿ ಆ ಟೈಪು ಕಣ್ಣು. ಧೂಮಾಲಿ ರೇಗ್ದಾರ್ ಗಂಡು 2 ದಸ್ತದ ಅಕ್ಕಿ ಇದು. ರಿಂಗ್ ನಂಬರ್ 621. ಫ್ರೆಂಡ್ಸ್, ಇದು ಸಬ್ಜಾಲಿ ರೇಗ್ದಾರ್ ಗಂಡು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲು, ಲೆಂತು, ಸೈಜು ಇವೆಲ್ಲ ನೋಡ್ಕೊಳ್ಳಿ. 2 ದಸ್ತದ ಗಂಡು ಫ್ರೆಂಡ್ಸ್ ಇದು. ಇದು ಲಾಸ್ಟ್ ಉಡಾನ್ ಬಂದ್ಬಿಟ್ಟು 5:45 ಗಂಟೆ ಆಡಿರೋ ಅಕ್ಕಿ. ಮಿನಿಮಮ್ ಟೈಮ್ 5 ಗಂಟೆ, ಮೇಲ್ ಬರುತ್ತೆ ಅಕ್ಕಿ. ನೆಲ್ತು ಶೇಪು ಅಗ್ಲ ಎದೆ ತಲೆ ಶೇಪು ಕಾಲು ಇವೆಲ್ಲ ನೋಡ್ಕೊಳ್ಳಿ. 5 ಗಂಟೆ ಮಿನಿಮಮ್ ಟೈಮ್ ಬರುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗೋ ಗಂಡು. ಆರಾಮಾಗಿ ರೆಕ್ಕೆ ಕಿತ್ಕೊಟ್ಟು ಬಿಡ್ಕೊಂಬಂದರೆ ನೀವು ಈ ಸೀಸನ್ಗೆ 5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. 5 ಗಂಟೆ ಮೇಲೆ ಆಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತಾಯಿನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,500 ಕೊಡ್ತಾಯಿನಿ.
ಉಗಾದಿ ಆಫರ್ ಅಂದ್ಬಿಟ್ಟು ಕಮ್ಮಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ದ ಅಕ್ಕಿಗಳು ನಿಮ್ಮ ಮನೆಗೆ ಎಲ್ಲರಿಗೂ ಸೇರಲಿ, ನಮ್ಮ ಅಕ್ಕಿ ನಿಮ್ಮ ಮನೇಲಿ ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು ಕೊಡ್ತಾರೆ ಅಕ್ಕಿಗಳಿದು. ಮಿಸ್ ಮಾಡ್ಕೊಬೇಡಿ, ಒಂದಕ್ಕಿಂತ ಒಂದು ಒಳ್ಳೆ ಒಳ್ಳೆ ಅಕ್ಕಿಗಳು ನಾನು ತೋರಿಸ್ತೀನಿ ಇವತ್ತು. ಇದು ಸಬ್ಜಾಲಿ ರೇಗ್ದಾರ್ ಗಂಡು ಫ್ರೆಂಡ್ಸ್. ಇವಾಗ ಏನು ಸಬ್ಜಾಲ್ ರೇಗ್ದಾರ್ ಗಂಡು ತೋರಿಸ್ತೇವೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ವೈಬ್ರೇಷನ್ ಅನ್ನೋದು ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ. ರೈಸಿಂಗ್ ಬಾಜಿ ಅಕ್ಕಿ ಇದು, ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿದೆ. ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಉದ್ದ ಲೆಂತ್ ಅಕ್ಕಿ. ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಮೇಲ್ ರೇಗ್ದಾರ್ ಬಣ್ಣ, ಅಗ್ಲ ಎದೆ ಇಲ್ಲಿ ನೋಡ್ಬೋದು, ಎದೆಗೂ ನನ್ನ ಕೈಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂಥರ ಇದು ಸಿಲ್ವರ್ ಶೇಡಲ್ಲಿ ಬಂದಿರೋ ಕಣ್ಣಿದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಗ್ರೇ ಕಲರು ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಏನು ಚುಕ್ಕೆ ಚುಕ್ಕೆ ಪಿಂಕಿಶಲ್ಲಿದೆ, ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಸಿಲ್ವರ್ ಶೇಡಲ್ಲಿ ಇರೋದು ಅಕ್ಕಿ ಇದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ. 5 ಗಂಟೆ ಅನ್ನೋದು ಮಿನಿಮಮ್ ಟೈಮು, ಬಂದೇ ಬರುತ್ತೆ, ಅದಕ್ಕೆ ಮೇಲಾಡತ್ತೆ. ಸಬ್ಜಾಲಿ ರೇಗ್ದಾರ್ ಗಂಡಿದು ರಿಂಗ್ ನಂಬರ್ 741 ಫ್ರೆಂಡ್ಸ್. ಇದು ರೇಗ್ದಾರಲ್ಲಿ ಪಿಲಾಂಕಾ ಗಂಡು ಆಡಿರೋ ಟೈಮ್ ಬಂದ್ಬಿಟ್ಟು 4:30 to 4:30 ತನಕ ಆಡಿದೆ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿಗಳು ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 35-40 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. 2 ದಸ್ತದ್ದು ರೇಗ್ದಾರ್ ಪಿಲಾಂಕಾ ಗಂಡು ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಗಾಳಿಗೆಲ್ಲ ತುಂಬ ನುಗ್ಗಿ ಆಡೋ ಅಕ್ಕಿ, ಬಾಜಿ ಲೆಕ್ಕಾಚಾರದಲ್ಲಿ ತುಂಬ ಒಳ್ಳೆ ರಾಕೆಟ್ ಬಾಜಿ ಮಾಡುತ್ತೆ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಿಲಾಂಕಾ ರೇಗ್ದಾರ್ ಗಂಡನ್ನ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಬೆಲೆ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜು ಏನು ಮಾಡಬೇಡಿ, ಎಲ್ಲ ಫಿಕ್ಸೆಡ್ ಫೈನಲ್ ರೇಟು. ಅಗ್ಲ ಎದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು 2 ದಸ್ತದ್ದು ರೇಗ್ದಾರಲ್ಲಿ ಪಿಲಾಂಕಾ ಗಂಡಿದು. ಆರಾಮಾಗಿ ನೀವು ಆಡಿಸ್ಕೊಳ್ಳಿ, ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಅಕ್ಕಿ. ಯಾಕಂದರೆ ಇದು ಅಣ್ಣ ಬಂದ್ಬಿಟ್ಟು 7 ಗಂಟೆ ಮೇಲೆ ದಾಟಿರೋ ಅಕ್ಕಿ. ಫ್ರೆಂಡ್ಸ್ ಇವಾಗೇನು ಧೂಮಾ ರೇಗ್ದಾರಲ್ಲಿ ಗಂಡು ತೋರಿಸ್ತೆ ಪಿಲಾಂಕಾ ಅಲ್ಲಿ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ತಿರಿಯೆಲ್ಲ ಕಿತ್ಕೊಡ್ಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ಹೆವಿ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ತುಂಬ ಮಾಡ್ತಾನೆ ಇರತ್ತೆ ಹಿಂಗೆ. ಬಾಜಿನೂ ಅಷ್ಟೇ ರಾಕೆಟ್ ಬಾಜಿಗಳು ಮಾಡುತ್ತೆ. ಲೆಂತ್ ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ, ಧೂಮಾ ಮೇಲೆ ರೇಗ್ದಾರ್ ಬಣ್ಣ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡು ತಲೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸು ಪಿಲಾಂಕಾ ಅಲ್ಲಿ. ಒಂದು ಒಳ್ಳೆ ಫ್ಲೈಯರ್ ಐಷನ್ನು, ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಎಳೆದು ಬಿಡ್ತಾ ಇದೆ ಅಂತ. ಅನಾರಿ ಅನ್ನೋದು ಒಂದು ಚುಕ್ಕೇನು ಇರಲ್ಲ, ಕ್ರ್ಯಾಕ್ಸ್ ಅನ್ನೋದು ತುಂಬ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಕಪ್ಪಗೆ ಟರ್ನ್ ಆಗುತ್ತೆ. ಅಗ್ಲ ಕಣ್ಣು ಪುತ್ಲಿನ ನೋಡ್ಬೋದು ಎಷ್ಟು ಎಳೆದು ಎಳೆದು ಹಿಂಗೆ ಬಿಡ್ತಾ ಇರತ್ತೆ ಅಂತ. ಅಗ್ಲ ಕಣ್ಣಲ್ಲಿ ಅಕ್ಕಿ ಇದು, ಮೀಡಿಯಮ್ ಕೈ ಅಕ್ಕಿ, ತುಂಬ ಚೆನ್ನಾಗಿರತ್ತೆ ಆಟ ಇದರಲ್ಲಿ. ರೇಗ್ದಾರಲ್ಲಿ ಪಿಲಾಂಕಾ ಗಂಡು. ರಿಂಗ್ ನಂಬರ್ 601 ಫ್ರೆಂಡ್ಸ್. ಇದು ಹಳೇ ಬಣ್ಣದ್ದು ಧೂಮಾ ಗಂಡಿದು, 2 ದಸ್ತದ ಗಂಡು ಫ್ರೆಂಡ್ಸ್. ಇದು ಅಕ್ಕಿ ಮೀಡಿಯಮ್ ಲೆಂತು, ಆಡಿರೋ ಟೈಮ್ ಬಂದ್ಬಿಟ್ಟು 3-3.5 ಗಂಟೆ, ಒಂದೊಂದ್ಸತಿ 4 ಗಂಟೆ ಹಂಗಾಡಿದೆ. 2 ದಸ್ತದ ಅಕ್ಕಿ ಈ ವರ್ಷ ಬಿಡ್ಕೊಂಬಂದರೆ, ನಾನು ಹೇಳ್ತಿರೋ ಟೈಮೆಲ್ಲ ಇವೆಲ್ಲ 2 ದಸ್ತದ ಅಕ್ಕಿಗಳು, ಬಿಡ್ಕೊಂಬಂದರೆ ಟೈಮು ಜಾಸ್ತಿ ಮಾಡ್ಕೊಳತ್ತೆ. ಇವೆಲ್ಲ ಹೋದ ವರ್ಷ ಏನಾಡಿತ್ತು ಆ ಟೈಮ್ ಹೇಳ್ತಿರೋದು. ಇವಾಗ 2 ದಸ್ತದ ಅಕ್ಕಿ ಇದು, ಹೋದ ವರ್ಷ ಅದೆಲ್ಲ ಪಟಾಗಳಿರುತ್ತೆ, ಆ ಟೈಮಲ್ಲಿ ಬಿಡ್ತಾ ಇದ್ದಿದ್ದು ಟೈಮಿಂಗ್ ನಾನು ಹೇಳ್ತಿರೋದು. ಒಂದು ಒಳ್ಳೆ ಅಕ್ಕಿ ಬಿಡ್ಕೊಂಬರೋದಕ್ಕೆ ಇದರಲ್ಲಿ ಬಾಜಿ ಬಂದ್ಬಿಟ್ಟು 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಹಿಂಗೆ ಪಲ್ಲ ಹೋಗೋದು. ಈ ವರ್ಷ ನೋಡಬೇಕು ಏನೇನು ಚೇಂಜಸ್ ಬರುತ್ತೆ ಅಂತ. ಹಳೇ ಲೈನಲ್ಲಿ ಹಳೇ ಬಣ್ಣದಲ್ಲಿ ಧೂಮಾ ಅಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ.
ಡಿಫ್ರೆನ್ಸ್. ಇವಾಗ ಏನು ಧೂಮ ಅಲ್ಲಿ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಆದರೆ ಬಾಲ ಎಲ್ಲ ಕಿತ್ಕೊಡ್ಬೇಕು, ಗರಿಗಳು ಅಷ್ಟೇ ಎಲ್ಲ ಕಿತ್ಕೊಡ್ಬೇಕು, ವೈಬ್ರೇಷನ್ ಮೀಡಿಯಂ ಬರುತ್ತೆ. ಮತ್ತು ಇಲ್ಲಿ ಕೆಂಪು ಛಾಯೆ ನೋಡ್ಬೋದು, ಚೆನ್ನಾಗಿ ಬಂದಿದೆ. ತಿರಿಗಳೆಲ್ಲ ಕಿತ್ಕೊಡ್ಬೇಕು, ಲಾಲ್ ಕಟ್ಟು ಚೆನ್ನಾಗಿದೆ, ಮೀಡಿಯಂ ಲೆಂತು ಬಣ್ಣ. ಆವಾಗಲೇ ಹೇಳಿದ್ದೀನಿ ನಾನು, ಹಳೆ ಲೆನ್ ಧೂಮಗಳು ಬರೋದು ಹಿಂಗೇನೆ, ಆ ಟೈಪಲ್ಲಿರೋ ಬಣ್ಣ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಬಣ್ಣ, ಅಲ್ಲಿ ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಬಾದಾಮಿ ಶೇಡ್ ಕಣ್ಣು, ಅಗ್ಲ ಕಣ್ಣು, ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಎಳೆದು ಬಿಡತ್ತೆ ಅಂತ. ಅನಾರಿ ಅನ್ನೋದು ಗೊತ್ತೇ ಆಗಲ್ಲ, ಒಂದು ಚುಕ್ಕೆನೂ ಇರಲ್ಲ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ನೋಡ್ಬೋದು, ತುಂಬ ಚೆನ್ನಾಗಿದೆ. ಟಾಪ್ ಕ್ಲಾಸು ಫ್ಲೈಯರೈಷನಲ್ಲಿ ಅಕ್ಕಿ ಇದು, ಕ್ರ್ಯಾಕ್ಸ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ಇದಿನ್ನೂ ವಯಸ್ಸಾಗ್ತಾರಂಗೆ. ಕ್ರ್ಯಾಕ್ಸು ಕಪ್ಪು ಟರ್ನಾಗಿ ಎದ್ದು ಕಾಣುತ್ತೆ. ಹಳೆ ಲೈನು ಬಣ್ಣ ಅಲ್ಲಿ ಧೂಮ ಗಂಡಿದು. ರಿಂಗ್ ನಂಬರ್ 687 ಫ್ರೆಂಡ್ಸ್. ಇದು ಪಮೋರಿ ಅಂತಿರೋ ಅಲ್ಲಲ್ಲಿ ಗಂಡಿದು. ಬಿಲ್ಡಿಂಗು ನಿಮ್ಮದು ಅಕ್ಕಪಕ್ಕ ಜಾಸ್ತಿ ಬಿಲ್ಡಿಂಗ್ ಇಲ್ಲ, ಓಪನ್ ಜಾಗ ಇದೆ ನಂದು. ಅಕ್ಕಿ ಹೆಂಗೆ ಬಾಜಿ ಮಾಡಿದ್ರು ನಾನು ಇಳಿಸ್ಕೊತೀನಿ ಅಂತ ಕಾನ್ಫಿಡೆನ್ಸ್ ಇರೋರಿಗೆ ಮಾತ್ರ ಆಗತ್ತೆ ಅಕ್ಕಿ. ಇದು ಆಡಿರೋ ಟೈಮ್ ಬಂದ್ಬಿಟ್ಟು 6.5 ಗಂಟೆ ಆಡಿರೋ ಅಕ್ಕಿ, ಬಾಜಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬಾಜಿ ಮಾಡತ್ತೆ, 8-10 ಬಾಜಿ ಮಾಡತ್ತೆ, ರಾಕೆಟ್ ಬಾಜಿಗಳು. ನಿಮ್ಮನೆ ತುಂಬ ಎಲ್ಲರೂ ಸಂದಿಯಲ್ಲಿ ಇದ್ಬಿಟ್ಟು ಇಲ್ಲ ಅಕ್ಕಿ ಇಳಿಯೋಕ್ಕೆ ಜಾಗ ಕಮ್ಮಿ ಇದ್ದರೆ ಇದನ್ನ ಈ ಅಕ್ಕಿ ನಿಮ್ಮನೆಗಾಗಲ್ಲ. ಓಪನ್ ಜಾಗ ಇರೋರು ಇಲ್ಲ ತುಂಬ ಜಾಗ ಓಪನ್ ಇದೆ, ಅಕ್ಕಪಕ್ಕ ಎಲ್ಲೂ ಬೀಳೋಕ್ಕೆ ಚಾನ್ಸೇ ಇಲ್ಲ ಅಕ್ಕಿ ಅನ್ನೋರು ಮಾತ್ರ ಎತ್ಕೊಳ್ಳಿ ಇದನ್ನ. ಬಾಜಿ ತುಂಬ ಜಾಸ್ತಿ ಇರತ್ತಿದ್ದಲ್ಲಿ 6.5 ಗಂಟೆ ಆಡಿರೋದು. ಪಮೋರಿಯನ್ನಲ್ಲಿ ತಿರಾವಲ್ ಗಂಡು, ಮಕ್ಷಿ ತಿರಾವಲ್ ಅಂತೀವಿ, ಲೈನ್ ಬಂದ್ಬಿಟ್ಟು ಪಮೋರಿಯನ್ ತಿರಾವಲ್ ಗಂಡಿದು. 2 ವರ್ಷದ ಗಂಡು ಫ್ರೆಂಡ್ಸ್. ಇದು ಟಾಪ್ ಕ್ಲಾಸ್ ಅಕ್ಕಿ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಬಿಡ್ಕೊಳ್ಳೋಕೆ ಒಂದು ಒಳ್ಳೆ ಅಕ್ಕಿ, ಆದರೆ ಬಾಜಿ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಳ್ಳೋರಿಗೆ, ಇಲ್ಲಾಂದರೆ ಜಾಗ ಜಾಸ್ತಿ ಇದೆ, ಓಪನ್ ಜಾಗ ಇದೆ, ಖಾಲಿ ಬೀಳಲ್ಲ ಅಂತ ಜಾಗ ಇರೋರಿಗೆ ಮಾತ್ರ ಆಗೋ ಅಕ್ಕಿ. ಇದು ಪಮೋರಿ ಅಂತಿರೋಲ್ಲಿ ಗಡ್ಡು ಫ್ರೆಂಡ್ಸ್. ಇವಾಗ ಏನು ಪಮೋರಿ ಅಂತಿರೋಲ್ಲಿ ಗಂಡು ತೋರಿಸ್ತೆ, ಬಾಲ ಎಲ್ಲ ಕಟ್ ಮಾಡಿದ್ದೀವಿ, ಇಲ್ಲಿ ಸೀಸರ್ ಹೊಡೆದಿದ್ದೀವಿ, ಇದೆಲ್ಲ ಕಿತ್ಕೊಡ್ಬೇಕು ನೀವು. ತಿರಿಗಳು ಅಷ್ಟೇ ಎಲ್ಲ ಕಿತ್ಕೊಡ್ಬೇಕು. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, ಆದರೆ ಬಾಜಿ ಸಿಕ್ಕಾಪಡೆ ಜಾಸ್ತಿ ಇದೆ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿದೆ, ನೋಡ್ಬೋದು ವೈಬ್ರೇಷನು ಮೀಡಿಯಮ್ ಆಗಿ ಮಾಡುತ್ತೆ. ಜಾಗ ಓಪನ್ ಜಾಗ ಇರೋರು ಮಾತ್ರ ಇದನ್ನ ಇಸ್ಕೊಳ್ಳಿ. ಲೆಂತ್ ಉದ್ದ ಬರುತ್ತೆ, ಬಾಲ ಕಟ್ ಮಾಡಿರೋದಕ್ಕೆ ಗೊತ್ತಾಗ್ತಾ ಇಲ್ಲ, ಅದು ಲೆಂತ್ ಒಂದು ಒಳ್ಳೆ ಉದ್ದ ಬರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲ್ ಗೋಲ್ಡ್ ಶೇಡಲ್ಲಿ ಕಪ್ಪು ಶೇಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರ್ಯಾಕ್ಸು ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ನೋಡ್ಬೋದು, ಅಗ್ಲ ಇದೆ, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಏನು ಇವಾಗ ಲೈಟಾಗೆ ಪಿಂಕ್ ಆಗಿದೆ, ಇವೆಲ್ಲ ವಯಸ್ಸಾಗ್ತಾರಂಗೆ, ತುಂಬ ಕಪ್ಪುಗೆ ಟರ್ನ್ ಆಗುತ್ತೆ. ಇದು ಅಪ್ಪನೂ ಅಷ್ಟೇ, ಸಿಕ್ಕಾಪಟ್ಟೆ ಕಣ್ಣಲ್ಲಿ. ಇವಾಗ ನಾನು ನಿಮ್ಗೆ ತೋರಿಸ್ಬಿಟ್ರೆ ಆ ಕಣ್ಣ ಕಪ್ಪು ಸಿಕ್ಕಾಪಟ್ಟೆ ಇರುತ್ತೆ. ಇದು ಅಪ್ಪ ಕಣ್ಣು ತೋರಿಸ್ತೀನಿ ನಾನು, ತೋರಿಸಲ್ಲ ಅಂತಲ್ಲ, ಆದರೆ ಅದು ಅಪ್ಪ ಸೇಲ್ಗಿಲ್ಲ, ಈ ಅಕ್ಕಿ ಮಾತ್ರ ಸೇಲ್ಗಿರೋದು. 2.5 ಸಾವಿರ ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3 ಸಾವಿರ ಕೊಡ್ತೀನಿ. ಟಾಪ್ ಕ್ಲಾಸ್ ಅಕ್ಕಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಾಗ ಇದ್ದರೆ ಮಾತ್ರ ಕೈ ಹಾಕಿ, ಇಲ್ಲಾಂದರೆ ಇಸ್ಕೊಳಕ್ಕೆ ಹೋಗ್ಬೇಡಿ. ಕುತ್ಲಿಲ್ಲ ನೋಡ್ಬೋದು ಹೆಂಗೆ ಎಳೆದು ಎಳೆದು ಬಿಡ್ತಾರತ್ತೆ ಅಂತ. ಪಮೋರಿ ಅಂತಿರಾವಲಲ್ಲಿ ಗಂಡಿದು. ರಿಂಗ್ ನಂಬರ್ 659 ಫ್ರೆಂಡ್ಸ್. ಇವಾಗ ಏನು ಪಮೋರಿ ಅಂತಿರಾವಲು ಗಂಡಿಂದ ಅಪ್ಪ ಬಗ್ಗೆ ಹೇಳಿದೆ ನೋಡಿ, ಅದು ಕಣ್ಣು ಹಿಂಗೆ ಬರುತ್ತೆ. ಈ ಅಕ್ಕಿ ಸೇಲ್ಗಿಲ್ಲ, ಕಪ್ಪು ಶೇಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಕಪ್ಪಗೆ ಟರ್ನ್ ಆಗ್ಬಿಡುತ್ತೆ ಕಣ್ಣು, ವಯಸ್ಸಾಗ್ತಾರಂಗೆ. ಅಪ್ಪ ಮಗಂದು ಕ್ವಾಲಿಟಿ ಬಂದ್ಬಿಟ್ಟು ಎರಡು ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋಲ್ಲ. ಇವಾಗ ನಾನೇನು ತೋರಿಸಿದ್ದೀನಿ ಪಮೋರಿ ಅಂತಿರಾವಲು, ಅದರದ್ದು ಅಪ್ಪ ಇದು, ಇದು ಸೇಲ್ಗಿಲ್ಲ ಫ್ರೆಂಡ್ಸ್. ಇದು ಆನೇಕಲ್ ರೇಗ್ದಾರಲ್ಲಿ ಧೂಮ ರೇಗ್ದಾರ್ ಗಂಡಿದು. ಇದರ ಅಣ್ಣ ಆಡಿರೋ ಟೈಮ್ ಬಂದ್ಬಿಟ್ಟು 9 ಗಂಟೆ ಚಿಲ್ಲರೆ ತನಕ ಆಡಿದೆ. ಈ ಅಕ್ಕಿ 6 ಗಂಟೆ 6:15 ಗಂಟೆ ಹಿಂಗಾಡಿರೋ ಅಕ್ಕಿ ಹೋದ ವರ್ಷ. ಇವಾಗ 2 ವರ್ಷದ ಗಂಡು, ಲೆಂತ್ ಸಿಕ್ಕಾಪಟ್ಟೆ ಉದಾರತ್ತೆ ಇಲ್ಲಿ ನೋಡ್ಬೋದು. ಅಗ್ಲ ಇದೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಆನೇಕಲ್ ರೇಗ್ದಾರಲ್ಲಿ ಗಂಡು. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಮಾಡುತ್ತೆ,
ಪಲ್ಲ ಬಂದ್ಬಿಟ್ಟು 40-45 ನಿಮಿಷ ತುಂಬ ಲಾಂಗ್ ಪಲ್ಲ ಹೋಗೋ ಅಕ್ಕಿ ಇದು. ರಾಕೆಟ್ ಬಾಜಿ ಮನೆ ಮೇಲೆ ಬಂದು ಒಂದ್ಸತಿ ಬಾಜಿಗೆ ನಿಂತ್ಕೊಂಬಿಟ್ರೆ ಅಕ್ಕಿ ಹೇಳ್ದು ಹೊಡೆದು ಹೋಗ್ಬಿಡತ್ತೆ ಅಕ್ಕಿ. ಅಂಥ ಲೈನ್ ಅಕ್ಕಿ ಇದು. ಆನೆಕಲ್ಗಳಲ್ಲಿ ತುಂಬ ಜನ ಹತ್ರ ನಮ್ಮ ಅಕ್ಕಿಗಳು ತುಂಬ ಒಳ್ಳೆ ಟೈಮ್ ಮಾಡಿದೆ. ಈ ಅಕ್ಕಿನೂ ಒಂದು ಒಳ್ಳೆ ಲಾಂಗ್ ಟೈಮ್ ಬರಲಿ ಬರುತ್ತೆ. ದುಮಾರಿದ್ದಾರೆ ಗಂಡಿದು, 2 ವಾರದ ಅಷ್ಟದ ಗಂಡು ಅಕ್ಕಿ ನೋಡ್ಬೋದು. ನಿಂತ್ಕೊಳ್ಳೋ ಶೇಪು, ಲೆಂತ್, ಉದ್ದ ಎಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಅಕ್ಕಿ ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಲಾಂಗ್ ಟೈಮು ನಿಮ್ಮ ಮನೇಲಿ ಈ ವರ್ಷ ಈ ಅಕ್ಕಿ ಆಡುತ್ತೆ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ ದಾರಲ್ಲಿ ಗಂಡು ತೋರಿಸ್ತೇವೆ. ಬಾಲಾಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಚಿಪ್ತಿರಿ ಉದ್ದಾತಿರಿ ತಿರಿಗಳು ಕಿತ್ಕೊಡ್ಬೇಕು. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ತಿರಿ ಲೆಂತ್ ನೋಡ್ಬೋದು, ಒಂದು ಉದ್ದ ಲೆಂತ್ ಇರುತ್ತೆ. ಬಣ್ಣ ನೋಡ್ಬೋದು, ಕಪ್ಪು ಧೂಮ ರೇಗ್ದಾರ ಅಕ್ಕಿ ಇದು. ತುಂಬ ಕಪ್ಪಿರುತ್ತೆ. ಲೆಂತ್ ಆವಾಗಲೇ ತೋರಿಸಿನಿ, ಉದ್ದ ಲೆಂತು ಅಗಲ ಎದೆ ಇಲ್ಲಿ ನೋಡ್ಬೋದು. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡು ತಲೆ ಬರುತ್ತೆ. ಮೀಡಿಯಮ್ ಸೈಜ್ ಚೌಂಚ್ ಬರುತ್ತೆ. ಒಂದು ಒಳ್ಳೆ ಫ್ಲೈಯರೈಷನ್ ಅಂತ ಏನು ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು ಅಂತ, ಆ ಟೈಪ್ ಕಣ್ಣು. ಟೋಟಲ್ ಬಾದಾಮಿ ಶೇಡ್ ಕಣ್ಣದಿರತ್ತೆ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ನೋಡ್ಬೋದು, ಕಾರ್ಬನ್ ಶೇಡು, ಗ್ರೇ ಕಲರ್ ಇದೆ, ಎದ್ದಿ ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕು, ಒಂದು ಲೈನ್ ಥರ ಇರುತ್ತೆ, ಅದು ಎದ್ದಿ ಕಾಣತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು. ಅನಾರೇನದು ಚಿಕ್ಕೆಗಳು ತೀರಾ ಕಮ್ಮಿ, ಅಲ್ಲಿ ಇಲ್ಲಿ ಆಡ್ಕೊಂಡಿದೆ, ಅವೆಲ್ಲ ಕಪ್ಪಗೆ ಟರ್ನ್ ಆಗುತ್ತೆ. ಒಂದು ಒಳ್ಳೆ ಫ್ಲೈಯರೈಷನ್ ಅಕ್ಕಿ ಅಂತ ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣಕ್ಕಿ, ಆ ಟೈಪಲ್ಲಿ ಕಣ್ಣಿದು. ಪುತ್ಲಿ ನೋಡ್ಬೋದು, ತೀರಾ ಚಿಕ್ಕದು ದೊಡ್ಡದು ಹಿಂಗೆ ಮಾಡ್ತಾ ಇರತ್ತೆ. ಬಿಸಿಲಿಗೆ ಗಾಳಿಗೆ ಎಲ್ಲ ಸಕ್ಕತ್ತಾಗಿ ಆಡೋ ಅಕ್ಕಿ ಇದು. ರಿಂಗ್ ನಂಬರ್ 610. ಫ್ರೆಂಡ್ಸ್, ಇವಾಗ ಜಸ್ಟ್ ಆನೆಕಲ್ ರೇಗ್ದಾರ ಏನು ತೋರಿಸಿದೆ, ಅದು ನೆಕ್ಸ್ಟ್ ಬ್ಯಾಚ್ ತಮ್ಮ ಇದು. 2 ದಸ್ತದ ಗಂಡು ಫ್ರೆಂಡ್ಸ್ ಇದು. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 6-8 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹಿಂಗ್ ಪಲ್ಲ ಹೋಗುತ್ತೆ. ಬಣ್ಣ ಅಲ್ಲಿ ಇದಕ್ಕೆ ರೆಗ್ಗಳು ಜಾಸ್ತಿ ಇದೆ, ಅದಕ್ಕೆ ರೆಕ್ ಕಮ್ಮಿ ಇದೆ. ಕಪ್ಪು ರೆಗ್ದಾರ್ಗಳು ಇವೆರಡೂ ಅಣ್ಣ ತಮ್ಮ ಎರಡೂ ಒಂದೇ ಲೈನ್ ಅಕ್ಕಿ. ಇದು ನೆಕ್ಸ್ಟ್ ಬ್ಯಾಚಲ್ಲಿ ಮಾಡಿಸಿರೋ ಅಕ್ಕಿ ಇದು. ಕಣ್ಣಲ್ಲಿ ಕ್ವಾಲಿಟೀಸು ಇಬ್ಬರದು ಒಂದೇ ಥರ ಇರುತ್ತೆ. ಲೆಂತು ಅಷ್ಟೇ, ಇಬ್ಬರು ಉದ್ದ ಲೆಂತ್ ಇರ್ತಾರೆ. ಇದು ನೋಡ್ಬೋದಿಲ್ಲ ಅಕ್ಕಿ, ಇದು 2 ದಸ್ತದ ಗಂಡಿದು. ಆರಾಮಾಗಿ ನೀವು ಈ ಗಂಡನೂ ಆಡಿಸ್ಕೊಬೋದು. ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲ ಎಲ್ಲ ಫುಲ್ ಇದೆ. ನಾನು ನಿಮ್ಗೆ ಡೀಟೇಲ್ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ 2 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಸಾವಿರ ಕೊಡ್ತೀನಿ. ಆನೆಕಲ್ ರೇಗ್ದಾರಲ್ಲಿ 2 ದಸ್ತದ ಗಂಡಿದು. ಕಣ್ಣಲ್ಲಾಗಲಿ ಏನೊಂಚೂರು ಡಿಫ್ರೆನ್ಸ್ ಇರೋ ಅಣ್ಣ ತಮ್ಮ ಇಬ್ರಿಗೂ ಒಂದೇ ಥರ ಕಣ್ಣಿರುತ್ತೆ, ನಾನು ತೋರಿಸ್ತೀನಿ ಡೀಟೇಲಾಗೆ. ಬಣ್ಣ ಅಲ್ಲಿ ಮಾತ್ರ ಇದಕ್ಕೆ ರೇಕಿದೆ, ಜಾಸ್ತಿ ರೇಕಿದೆ, ಎಲ್ಲಿ ನೋಡ್ಬೋದು ಇಲ್ಲಿ. ಅದಕ್ಕೆ ರೇಕು ಕಮ್ಮಿ ಬಿದ್ದಿದೆ. ಲೆಂತ್ ನೋಡ್ಬೋದು, 2 ಅಕ್ಕಿನೂ ಉದ್ದ ಲೆಂತ್ ಬರುತ್ತೆ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದಾರ ಅಲ್ಲಿ ಗಂಡು ತೋರಿಸ್ತೇವೆ. ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಅಕ್ಕಿ ಇದು. ತಿರಿಗಳೆಲ್ಲ ಫುಲ್ ಇದೆ, ಲಾಲ್ ಕಟ್ಟು ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಛತ್ರಿ ಮೇಲೆ ಬಂದಂಗೆ ಅಕ್ಕಿ ಬಾಜಿ ಮಾಡೋಕೆ ನಿಂತ್ಕೊಂಡ್ರೆ ಎಳೆದು ಹೊಡೆದು ಸೀದಾ ಹೋಗ್ತಾ ಇರತ್ತೆ ಪಲ್ಲಾಗೆ. ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಚೆನ್ನಾಗಿ ಮಾಡುತ್ತೆ. ಲಾಲ್ ಕಟ್ಟು ಅಷ್ಟೇ, ತುಂಬ ಚೆನ್ನಾಗಿದೆ ಇದರಲ್ಲಿ. ಲೆಂತ್ ವೈಸು ಉದ್ದನೂ ಚೆನ್ನಾಗಿದೆ, ಎದೆ ಅಷ್ಟೇ, ಅಗ್ಲ ಎದೆನೂ ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಇದ್ರ ಅಣ್ಣ ತೋರಿಸಿನಿ, ಇದು ತಮ್ಮ ಇದು. ಸೇಮ್ ಇರುತ್ತೆ ಕ್ವಾಲಿಟೀಸ್, ಇಬ್ರದ್ದು ಒಂದೇ ಥರ ಇರುತ್ತೆ ಕಣ್ಣು. ಅನಾರೆ ಅನ್ನೋದು ನೋಡ್ಬೋದು, ಇದಕ್ಕೂ ತುಂಬ ಕಮ್ಮಿ ಇದೆ, ಅಲ್ಲಿ ಹಾಡ್ಕೊಂಡಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಇದೆ, ಅದಕ್ಕೂ ಗ್ರೇ ಶೇಡ್ ಇತ್ತು. ಅದರಲ್ಲಿ ಔಟ್ರಿಂಗ್ ಡಾರ್ಕ್ ಆಗಿರಲಿಲ್ಲ, ಇದರಲ್ಲಿ ಡಾರ್ಕ್ ತುಂಬ ಜಾಸ್ತಿ ಇದೆ. ಎರಡೂ ಫ್ಲೈಯರೈಷನ್ ಅಕ್ಕಿಗಳು, ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತಾರೆ. ತಿಂಗೆ ಒಂದು ಒಳ್ಳೆ ಆಡಿಸ್ಕೊಳ್ಳೋ ಕಣ್ಣಕ್ಕಿ ಇದು. ರಿಂಗ್ ನಂಬರ್ 651. ಫ್ರೆಂಡ್ಸ್, ಇದು ಸಬ್ಜಾ ಗಂಡು, ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಆಗಿರತ್ತೆ ಗಂಡು. ಬಾದಾಮಿ ಶೇಡ್ ಕಣ್ಣಲ್ಲಿ, ಆಲ್ಮೋಸ್ಟ್ ಸಬ್ಜಾಗಳು ನಿಮಗೆ ಬಾದಾಮಿ ಶೇಡ್ ಕಣ್ಣು ಸಿಗೋದೆ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಇದು ಬಾದಾಮಿ ಶೇಡ್ ಕಣ್ಣಲ್ಲಿ, ಅಗ್ಲ ಇದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಸಬ್ಜಾ ಅಲ್ಲಿ ಗಂಡು. ಆಡಿರೋ ಟೈಮ್ ಬಂದ್ಬಿಟ್ಟು 4.25 ಗಂಟೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಲೆಂತ್ ನೋಡ್ಬೋದು, ಒಂದು ಒಳ್ಳೆ ಉದ್ದ ಲೆಂತ್ ಇದೆ. ಅಕ್ಕಿ ಇಲ್ಲಿ ನಿಮಗೆ ಅಷ್ಟು ನೀಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ಗಾಬರಿಯಲ್ಲಿ ನಿಂತ್ಕೊತಾಯಿದೆ ಅಕ್ಕಿ.
ಇದು ಕರೆಕ್ಟಾಗಿ ಅಕ್ಕಿ ಗುಮಾಯಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕತ್ನ ಬಂದ್ಬಿಟ್ಟು ಎಸ್ ಟೈಪಲ್ಲಿ ಇಡತ್ತೆ ಅಕ್ಕಿ. ಇದು ಒಂದು ಸ್ವಲ್ಪ ಭಯ ಬೀಳ್ತಾ ಇದೆ, ಅದು ಇಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಲೈಟ್ ಎಲ್ಲ ಇದೆಯಲ್ಲ ಅದಕ್ಕೆ ಭಯ ಬೀಳತ್ತೆ. ಸಬ್ಜಾಲ್ ಗಂಡು ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಪಲ್ಲ ಆಗುತ್ತೆ. ಆಲ್ಮೋಸ್ಟ್ ಮನೆ ಸುತ್ತಾನೆ ಆಡತ್ತೆ ಅಕ್ಕಿ. ಮೀಡಿಯಮ್ ಕೈ ಅಕ್ಕಿ ಇದು. ಸರ್ಕಣಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ ಅಕ್ಕಿ, ಜಾಸ್ತಿ ಸರ್ಕಣಿ ಮಾಡ್ತಾರತ್ತೆ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸಬ್ಜಾ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಸಾವಿರ ಕೊಡ್ತೀನಿ. ಅಕ್ಕಿ ನೋಡ್ಬೋದು ಇವಾಗ ಕತ್ತೆ ಹೆಂಗೆ ಮಾಡ್ತಾ ಅಂತ, ಎಸ್ ಟೈಪಲ್ಲಿ ಹಿಂಗೆ ಮಾಡ್ತಾನೆ ಇರತ್ತೆ ಸಬ್ಜಾ. ಅಲ್ಲಿ ಗಂಡಿದು ಲೆಂತು, ಸೈಜು, ಶೇಪು ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಅಕ್ಕಿ ಬಿಡ್ಕೊಳಕ್ಕೆ ಈ ವರ್ಷ ಒಂದು ಒಳ್ಳೆ ಟೈಮ್ ಮಾಡುತ್ತೆ. ಇದರಲ್ಲಿ ಏನಂದರೆ ಆ ರೈಟ್ ಸೈಡ್ ಕಾಲಿದೆ ನೋಡಿ, ಅದನ್ನ ಸ್ವಲ್ಪ ಹಿಂಗೆ ಎಳ್ಕೊಂಬಿಟ್ಟಿದೆ, ಪಟ್ಟಾಯಿಂದನೇ ಹಂಗೆ ಇರೋದು ಫ್ರೆಂಡ್ಸ್. ಇವಾಗ ಏನು ಸಬ್ಜಾಲ್ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 1.5 ಬಾಲ ಲೆಕ್ಕ ಬರುತ್ತೆ. ತಿರಿಗಳು ಒಂದು 2-3 ತಿರಿ ಕಿತ್ಕೊಡ್ಬೇಕು. ಇಲ್ಲಿ ಬೆಂಡಾಗಿದೆ ತಿರಿಗಳೆಲ್ಲ, ವೈಬ್ರೇಷನ್ನು ತುಂಬ ಮೀಡಿಯಮ್ ಆಗಿರುತ್ತೆ. ಶಿಪ್ ತಿರಿ, ಉದ್ದ ತಿರಿ ನೋಡ್ಬೋದು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಉದ್ದ ಅಕ್ಕಿ ಅಗ್ಲ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚಂಚ್ ನೋಡ್ಕೊಳ್ಳಿ. ಟೋಟಲ್ ಬಾದಾಮಿ ಶೇಡಲ್ಲಿ ಅಕ್ಕಿಗಳೇ ನಿಮ್ಗೆ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಬಾದಾಮಿ ಶೇಡ್ ಅಕ್ಕಿಗಳ್ದು ವಿಡಿಯೋ ಮಾಡ್ತಿರೋದು ನಾನು ಇವತ್ತು. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣತ್ತೆ. ಟೋಟಲ್ ಬಾದಾಮಿ ಶೇಡ್ ಕಣ್ಣು. ಅನಾರೆ ಅನ್ನೋದು ಸ್ವಲ್ಪ ಅಲ್ಲಿ ಇಲ್ಲಿ ಇದೆ ಅಷ್ಟೇ ಚುಕ್ಕೆ, ಅದು ಪಿಂಕ್ ಕಲರ್ ಇರುತ್ತೆ. ಔಟ್ರಿಂಗು ಒಂದು ಲೈನ್ ಥರ ಇರುತ್ತೆ. ವೈಬ್ರೇಷನ್ ಆಗಲಿ ಕಣ್ಣಲ್ಲಿ, ಈ ಪುತ್ಲಿನ ಎಳೆದು ಬಿಡೋದಾಗಲಿ, ಇವೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಫ್ಲೈಯರೇಷನ್ ಅಂತ ಏನು ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು, ಆ ಟೈಪಲ್ಲಿ ಹಕ್ಕಿ ಇದು. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಗಂಡು. ರಿಂಗ್ ನಂಬರ್ 670 ಫ್ರೆಂಡ್ಸ್. ಈ ಅಕ್ಕಿ ಕೊಡಲೇಬಾರ್ದಂತ ಇದ್ದೆ, ಆದರೆ ನಮ್ಮ ಸಬ್ಸ್ಕ್ರೈಬರ್ಗಳು ತುಂಬ ಒತ್ತಾಯ ಮಾಡ್ತಾಯಿರ್ತಾರೆ, ಬೂರಿಯಲ್ಲಿ ಬೇಕು, ಒಂದು ಒಳ್ಳೆ ಟಾಪ್ ಗಂಡು ಬೇಕು ಅಂತ. ಬಣ್ಣ ನೋಡ್ಬೋದು, ಇದು ಸ್ಯಾಂಡ್ಲ್ವುಡ್ ಥರ ಇರತ್ತೆ ಕಲರು, ಸ್ಯಾಂಡ್ಲ್ ಕಲರ್ ಅಕ್ಕಿ ಇದು. ಬೂರಿ ಗಂಡು ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು. ಅಗ್ಲ ಇದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು. ಈ ಅಕ್ಕಿನ ನಾವು ಆಡ್ಸಕ್ಬಿಟ್ಟಿಲ್ಲ, ಈ ಬಣ್ಣ ಬಂದಿರೋದಕ್ಕೇ ರೆಕ್ಕೆ ಹೊಡೆದಿಕ್ಕಿದೆ ನಾನು. ಇವಾಗ ನನ್ನ ಹತ್ರ ಕಮ್ಮಿ ಅಂದ್ರೂ 3-4 ಅಕ್ಕಿ ಹಕ್ಕಿದೆ ಇದೇ ಬಣ್ಣದಲ್ಲಿ ಬೂರಿಗಳು. ಅದಕ್ಕೋಸ್ಕರ ಈ ಗಣ್ಣ ಕೊಡ್ತಾ ಇರೋದು. ಹಕ್ಕಿ ನಿಂತಿರೋ ಶೇಪು, ಸ್ಟೈಲು, ಕತ್ನ ಎಸ್ ಶೇಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ಈ ಅಕ್ಕಿನ ಆಡಿಸಿಲ್ಲ, ಆದರೆ ಈ ಲೈನಲ್ಲಿ 6-7 ಗಂಟೆ ಮೇಲ್ಬಿಟ್ಟಿದ್ದೀವಿ. ಅದಕ್ಕೂ ಜಾಸ್ತಿ ಆಡುತ್ತೆ, ಆದರೆ ಶಿಖರ ಹೆಟ್ಟಿಗೆ ನೀಟಾಗಿ ಕಚ್ಕೊಳತ್ತೆ. ಅದಕ್ಕೆ ಈ ಬಣ್ಣಗಳನ್ನ ನಾವು ಬಿಡೋಕೆ ಹೋಗ್ತಾಯಿಲ್ಲ. ತುಂಬ ಒಂದು ಹಳೆಯ ಲೈನ್ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಡೀಟೇಲಾಗಿ. ಅಕ್ಕಿ ನೋಡ್ಕೊಳ್ಳಿ, ತುಂಬ ಒಂದು ಒಳ್ಳೆ ಹಳೆಯ ಲೈನ್ ಬಣ್ಣ ಬಂದಿರೋದು ಬೂರಿ ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಬೂರಿ ಗಣ್ಣ ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ತಿರಿಗಳೆಲ್ಲ ಹೊಡೆದಿಕ್ಕಿನಿ. ವೈಬ್ರೇಷನ್ ನೋಡ್ಬೋದು, ತುಂಬ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ, ಹಿಂಗೆ ಮಾಡ್ತಾನೆ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಆಡಿಸ್ಕೊಬೋದು, ಇಲ್ಲ ಒಂದು ಜಾತಿ ಮಾಡಿ ಇಟ್ಕೊಳ್ಳೋದಕ್ಕೆ. ಒಂದು ಒಳ್ಳೆ ಬಣ್ಣ ಇದು, ತುಂಬ ರೇರ್ ಬಣ್ಣ ಅಂತ ಹೇಳ್ತೀವಿ ಆ ಟೈಪ್ ಬಣ್ಣ. ಅಕ್ಕಿ ಲೆಂತ್ ನೋಡ್ಬೋದು ಚೆನ್ನಾಗಿದೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೌಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡರು ಪ್ಲಸ್ ಫ್ಲೈಯರೈಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ನೋಡ್ಬೋದು, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಮತ್ತು ಅದು ಪಕ್ಕದಲ್ಲಿ ಕ್ರ್ಯಾಕ್ಸ್ ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಕ್ರ್ಯಾಕ್ಸ್ ಇರುತ್ತೆ ಇದರಲ್ಲಿ. ಔಟ್ರಿಂಗ್ ಬ್ಲ್ಯಾಕ್ ಅಷ್ಟೇ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಟಾಪ್ ಅಂದರೆ ಟಾಪ್ ಕ್ಲಾಸ್ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಈ ಬಣ್ಣ ಬರೋದೇ ರೇರು, ಬಣ್ಣ ಸಿಕ್ಕಿದ್ರು ನಿಮಗೆ ಇಂಥ ಕ್ವಾಲಿಟಿ ಕಣ್ಗಳು ಸಿಗೋದು ಇನ್ನೂ ಕಷ್ಟ ಆಗುತ್ತೆ. ಟಾಪ್ ಕ್ಲಾಸಲ್ಲಿ ಬೂರಿ ಗಂಡು. ರಿಂಗ್ ನಂಬರ್ 667 ಫ್ರೆಂಡ್ಸ್. ಇದು ಅನಾರಿ ಲವರ್ಸ್ಗೆ ರೋಷನ್ ಗಂಡಿದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಅಗ್ಲ ಎದೆ. ಅಕ್ಕಿ ನಿಂತಿರೋ ಶೇಪೇ ನೋಡ್ಕೊಳ್ಳಿ, ಟಾಪ್ ಕ್ಲಾಸಲ್ಲಿರುತ್ತೆ. ಇದು ಆಡಿರೋ ಟೈಮ್ ಬಂದ್ಬಿಟ್ಟು 6:45-7 ಗಂಟೆ ಹಿಂಗೆ ಆಡಿರೋ ಅಕ್ಕಿ. ಅನಾರಿ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅಕ್ಕಿ ಇದು. ನಾನು ತೋರಿಸ್ತೀನಿ ನಿಮಗೆ ಡೀಟೇಲ್ ಆಗಿ, ಆಮೇಲೆ ಕಣ್ಣಲ್ಲೆಲ್ಲ. ಅಕ್ಕಿ ನೋಡ್ಕೊಳ್ಳಿ, ರೋಷನಲ್ಲಿ ಗಂಡಿದು, ರೋಷನಲ್ಲಿ ಗಂಡಿದು 2 ವರ್ಧಸ್ತದ ಗಂಡು. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 40-50 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಅಕ್ಕಿ ಶೇಪು, ಲೆಂತ್ ಇವೆಲ್ಲ ನೋಡ್ಕೊಳ್ಳಿ, ಕ್ಲಾಸ್ 1 ಅಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ
2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಬಿಡ್ಕೊಳ್ಳೋಕೆ ಈ ವರ್ಷ ಒಂದು ಒಳ್ಳೆಯ ಗಂಡು ಅನಾರಿ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗತ್ತೆ ಈ ಅಕ್ಕಿ. ಇದೇನಂದರೆ ಇವಾಗ ಏನು ಅನಾರಿ ಇರುತ್ತೆ ವಯಸ್ಸಾಗ್ತಾರಂಗೆ ಅವೆಲ್ಲ ಕಪ್ಪು ಶೇಡ್ಗೆ ಟರ್ನ್ ಆಗುತ್ತೆ. ಅದು ತೋರಿಸ್ತೀನಿ ಕಣ್ಣಲ್ಲಿ ಒಂದು ಸ್ವಲ್ಪ ಟರ್ನ್ ಆಗಿರೋದು, ಅದಿನ್ನೂ ವಯಸ್ಸಾಗ್ತಾರಂಗೆ ಕಪ್ಪು ಶೇಡು ಜಾಸ್ತಿ ಟರ್ನ್ ಆಗುತ್ತೆ. ಅಕ್ಕಿ ನೋಡ್ಬೋದು ನಿಂತಿರೋ ಶೇಪು ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ರೋಷನ್ ಗಂಡು ತೋರಿಸ್ತೆ ಬಾಲ ಶೇಪ್ನ ಕೊಡಿ, ಸಿಂಗಲ್ ಟೇಲ್ ಆದರೆ ಫುಲ್ ಇಷ್ಟು ಬಾಲನ ಕಿತ್ಕೊಡ್ಬೇಕು, ಚುಪ್ತಿರಿ ಉದಾತಿರಿ ತಿರಿಗಳೆಲ್ಲ ಕಿತ್ಕೊಡ್ಬೇಕು. ವೈಬ್ರೇಷನ್ ನೋಡ್ಬೋದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ಮೀಡಿಯಂ ಲೆಂತು ಅಗ್ಲ ಎದೆ ಬರುತ್ತೆ ನೋಡ್ಬೋದು. ಇಲ್ಲಿ ತಲೆ ಶೇಪು ಆಗಲೇ ತೋರಿಸಿನಿ, ಗುಂಡು ತಲೆ ಬರುತ್ತೆ, ಮೀಡಿಯಮ್ಸ್ ಎಷ್ಟೊಂಚ್ ಬರುತ್ತೆ, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡರು ಪ್ಲಸ್ ಫ್ಲೈಯರೈಷನು ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ ಎದ್ದು ಕಾಣತ್ತೆ. ಅನಾರಿ ಅನ್ನೋದು ಪಿಂಕಿಶ್ ಏನು ಹರಡ್ಕೊಂಡಿದೆ, ಇದನ್ನು ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ ಎದ್ದು ಕಾಣತ್ತೆ. ಬಿಡ್ಕೊಳ್ಳೋಕ್ಕೂ ಬ್ರೀಡಿಂಗ್ ಮಾಡಿಸ್ಕೊಳ್ಳೋದಕ್ಕೂ ಸೂಪರ್ ಅಕ್ಕಿ ಇದು. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಎಳೆದು ಬಿಡ್ತಾ ಇದೆ ಅಂತ. ರೋಷನಲ್ಲಿ ಗಂಡಿದು ರಿಂಗ್ ನಂಬರ್ 671. ಡಾನಿಯಲ್ ಸರ್, ಅಕ್ಕಿ ಬಂದು ಬಂದಿದೆ, ತುಂಬ ಥ್ಯಾಂಕ್ ಯು ಸರ್. ಅಕ್ಕಿ ಬಂದು ಅದೇ ಹೋದ ವರ್ಷ ಅಕ್ಕಿ ಇಸ್ಕೊಂಡಿದ್ನಲ್ವಾ, ಅದು ಶಿಖರ ಹೊಡಿತು ಅಂದ್ಬಿಟ್ಟು ಗಿಫ್ಟಾಗಿ ಕಳಿಸಿದ್ದೀರಾ, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮನೇಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.